ಎಲ್ಲರಿಗೂ ನಮಸ್ಕಾರ. ವಿಜಯವಾಣಿ ರಾಜಕೀಯ ವಿಶ್ಲೇಷಣೆ ವೇದಿಕೆಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಹಾಗೆ ವಿಜಯವಾಣಿ ಯೂಟ್ಯೂಬ್ಗೂ ಕೂಡ ಸ್ವಾಗತ. ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಕೂಡಲೇ ಮಾಡಿ. ನಾನು ಶಿವಾನಂದ ತಗಡೂರು. ಹಾಗೆ ನನ್ನ ಜೊತೆ ಇವತ್ತು ಹುಬ್ಬಳ್ಳಿಯಿಂದ ಮರಿದೇವ್ ಹೂಗಾರ್ ಅಂತೇಳಿ. ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಏನೇನು ಬೆಳವಣಿಗೆಗಳಾಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ಯಾಕೆಂದರೆ ಇವತ್ತು ಎರಡು ದಿನಗಳ ನಂತರ, ರಜೆಯ ನಂತರ, ಶನಿವಾರ ಮತ್ತು ಭಾನುವಾರ ರಜೆಯ ನಂತರ ಇವತ್ತು ಸದನ ಸಮಾವೇಶಗೊಂಡಿತ್ತು. ಕೆಳಮನೆಯಲ್ಲಿ ಮತ್ತು ಮೇಲ್ಮನೆಯಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿದ್ದೇವೆ. ಆ ಚರ್ಚೆಗಳು ಏನೇನು ಅಂತೇಳಿ ಇವತ್ತು ನಾವು ನೋಡ್ಕೊಂಬರೋಣ. ಮೊದಲಿಗೆ ವಿಧಾನ ಸಭೆಯಲ್ಲಿ ನಡೆದಂಥ ಬೆಳವಣಿಗೆಗಳು ನಮ್ಮೆಲ್ಲರನ್ನ ಗಮನ ಸೆಳೆದಿದೆ. ಅದೇನೆಂದರೆ ಇವತ್ತು ಯಡಿಯೂರಪ್ಪನವರು ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಅವರು, ಅವರ ಜೊತೆಗೆ ಹಾಲಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು, ಇವರ ನಡುವೆ ನಡೆದಂಥ ವಾದ ವಿವಾದಗಳು, ಹಾಗೆ ಅವರು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಪದೇ ಪದೇ ಯಡಿಯೂರಪ್ಪನವರ ರೇಗಿಸಿದ್ದು, ಇವೆಲ್ಲವೂ ಗಮನ ಸೆಳೆದಿದ್ದಾವೆ. ಅದರೆಲ್ಲದರ ಬಗ್ಗೆ ನಿಮಗೆ ಗಮನ ಸೆಳೆಯುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತೇವೆ. ಮೊದಲಿಗೆ ವಿಧಾನ ಪರಿಷತ್ನಲ್ಲಿ ಏನಾಯಿತು ಅಂತೇಳಿ ನೋಡ್ಕೊಂಬರೋಣ. ವಿಧಾನ ಪರಿಷತ್ನಲ್ಲಿ ಹೋಗಾರ ಏನೇನಾಯಿತು ಇವತ್ತು? ಇವತ್ತು ವಿಧಾನ ಪರಿಷತ್ನಲ್ಲಿ ಕೆಲವೊಂದು ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಭಾಳ ಗಂಭೀರವಾಗಿ ಚರ್ಚೆಗೊಳಪಟ್ಟವು. ಅದು ಸ್ಪೆಷಲಾಗಿ ಈ ಸ್ಮಾರ್ಟ್ ವಿದ್ಯುತ್ ಸ್ಮಾರ್ಟ್ ಕಾರ್ಡ್ ಪ್ರಿಪೇಡ್ ಕಾರ್ಡ್ ಅಳವಡಿಸಿಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯನ್ನು ತಂದಿದೆ. ಅದನ್ನು ರಾಜ್ಯದಲ್ಲಿ ಅಳವಡಿಸಬೇಕಂತ ಸೂಚನೆ ಹಿನ್ನೆಲೆಯಲ್ಲಿ ಒಂದು ಪರಿಶೀಲನೆ ನಡೆಸೋಕ್ಕೆ ಒಂದು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಅಳವಡಿಸಿದರೆ ಯಾರಿಗೆ ಲಾಭ ಆಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಇಂಧನ ಸಚಿವರು ಆಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಹೇಳಿದರು. ಗ್ರಾಹಕರಿಗೆ ಇದರಿಂದ ಹೊರೆ ಆಗಲ್ಲ. ಯಾವುದೇ ಸರ್ವೆ ಮಾಡಿದರೂ ಅಳವಡಿಸಿದರೂ ಕೂಡ ರೈತರಿಗೆ ಹೊರೆ ಆಗದ್ದು, ರೈತರಿಗಿಂತ ಗ್ರಾಹಕರಿಗೆ ಹೊರೆ ಆಗಿಲ್ಲ. ರೈತರಿಗೆ ಕೃಷಿ ಪಂಪ್ಸೆಟ್ಗಳೇನಿದ್ದಾವೆ ಅದಕ್ಕೂ ಕೂಡ ನಾವು ಅಳವಡಿಸೋಂಗಿಲ್ಲ ಈ ವಿದ್ಯುತ್ ಪ್ರಿಪೇಯ್ಡ್ ಕಾರ್ಡನ್ನು ಅಂತೇಳ್ಬಿಟ್ಟು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಜೊತೆಗೇ ಬೆಂಗಳೂರು ನಗರದಲ್ಲಿ ಆರಂಭಿಕ ಹಂತವನ್ನು ರೆಡಿ ಮಾಡ್ತಾ ಇದ್ದೀವಿ. 100,00,000 ಈ ಪ್ರಿಪೇಯ್ಡ್ ಕಾರ್ಡ್ಗಳನ್ನು ಅಳವಡಿಕೆಗೆ ಶುರು ಮಾಡ್ತೀವಿ. ಆದರೆ ಇನ್ನೂ ಕೂಡ ನಾವು ಕೇಂದ್ರಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಸಚಿವರು ಹೇಳಿದರು. ಇದು ಸ್ಪಷ್ಟವಾಗಿತ್ತು ಕೂಡ. ಹಾಗೆ ವಿಧಾನ ಪರಿಷತ್ನಲ್ಲಿ ಇವತ್ತು ಭಾಳ ವಿಶೇಷವಾಗಿ ಒಂದು ಗಮನ ಸೆಳೆಯುವಂಥ ಸಂಗತಿ ಏನಂದರೆ, ಸಭಾಪತಿ ಪೀಠದಲ್ಲಿ ಇದ್ದಂಥ ವರಟ್ಟಿಯವರು, ಅದೇ ಪೀಠದಲ್ಲಿ ಹಿಂದೆ ಕಾರ್ಯನಿರ್ವಹಣೆ ಮಾಡಿದಂಥ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಇವತ್ತು ಒಂದು ವಿಚಾರದ ಬಗ್ಗೆ ಭಾಳ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅವರು ಮಾತನಾಡೋದು ಕಡಿಮೆ, ಸದನದಲ್ಲಿ ಭಾಳ ಸೌಮ್ಯವಾಗಿ ಮಾತನಾಡ್ತಾರೆ. ಆದರೆ ಕುಂದಾಪುರ ವಿಭಾಗದಲ್ಲಿ ಒಂದು ಅಲ್ಲಿ ಆಗ್ತಾ ಇರುವಂಥ ಯೋಜನೆಯ ಬಗ್ಗೆ, ಅದು ಏತ ನೀರಾವರಿ ಯೋಜನೆ ಮತ್ತು ವಿದ್ಯುತ್ ಲೈನ್ ಎರಡನ್ನೂ ಎಳಿತಾ ಇದ್ದಾರೆ. ಅಲ್ಲಿ ಮರಗಳನ್ನು ಕಡಿದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಆಕ್ರೋಶವಾಗಿ ಮಾತನಾಡಿದರು. ಇದೇನು ಸ್ವೇಚ್ಛಾಚಾರದಿಂದ ನಡೀತಾ ಇದೆಯಾ ಈ ಸರ್ಕಾರ ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಭಾಳ ಆಕ್ರೋಶದ ಇದಕ್ಕೆ ಅಲ್ಲಿಯ ಸಚಿವರು ಉತ್ತರ ಕೊಡಲಿಕ್ಕೆ ತಡಬಡ ಹಾಸಿದರು. ಈ ಥರದ ಒಂದು ಘಟನೆ ಯಾವತ್ತೂ ಕೂಡ ನಡೆದಿರಲಿಲ್ಲ. ನೋಡಿ, ಈ ಸರ್ಕಾರಕ್ಕೆ ಇವು ಜವಾಬ್ದಾರಿ ಅಂತೇಳಿದರೆ ಸರಿಯಾಗಿ ಉತ್ತರ ಕೊಡಬೇಕಾಯಿತು ಅಂತೇಳಿಲ್ಲ, ಆರ್ಭಟ ಮಾಡುವಂಥ ಕೆಲಸವನ್ನು ಮಾಡಿದರು. ಹಾಗೆ ವಿಧಾನ ಪರಿಷತ್ನಲ್ಲಿ ಮತ್ತೊಂದು ಘಟನೆ ನಡೀತು ಇವತ್ತು. ಅದೇನೆಂದರೆ ಸಭಾಪತಿ ಪೀಠದಲ್ಲಿ ಹೊರಟಿಯವರಿದ್ದಂಥ ಸಂದರ್ಭದಲ್ಲಿ ಅವರು ಮರಿತಿಬ್ಬೇಗೌಡರು, ಅವರು ಜೆ ಡಿ ಎಸ್ ಶಾಸಕರಿದ್ದಾರೆ ಮತ್ತು ಅಲ್ಲಿ ಜೆ ಡಿ ಎಸ್ನ ನಾಯಕರು ಕೂಡ ಇದ್ದಾರೆ. ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಅರುಣ್ ಶಹಾಪುರ್ ಅವರು ಇಂಧನ ಸಚಿವರ ಜೊತೆ, ಸುನೀಲ್ ಕುಮಾರ್ ಜೊತೆ ಏನೋ ಮಾತನಾಡ್ತಾ ಇದ್ರು. ಇವರು ಅಟೆನ್ಷನ್ ಸದನದ ಅಟೆನ್ಷನನ್ನು ಡ್ರಾ ಮಾಡೋ ಸಲುವಾಗಿ ಏ ಏ ಏ ಅಂತೇಳಿ ಅವರು ಭಾಳ ಕೂಗಾಟ ಮಾಡಿ ಅಂತೇಳಿ ಅಬ್ಬರಿಸಿದರು. ಅದು ಏಕವಚನದಲ್ಲಿ ನನ್ನನ್ನು ಸಂಬೋಧನೆ ಮಾಡಿದ್ದಾರೆ ಅಂತೇಳಿ ಅವರು ಭಾಳ ಅವರು ಅರುಣ್ ಶಹಾಪುರ್ ಅವರು ಜೊತೆಗೆ ಸಭಾನಾಯಕರಾದಂಥ ಶ್ರೀನಿವಾಸ್ ಕೋಟ ಶ್ರೀನಿವಾಸ್ ಪೂಜಾರಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದು ಹಾಗೆ ಜೆ ಡಿ ಎಸ್ ಸದಸ್ಯರು ಮತ್ತು ಆಡಳಿತ ಪಕ್ಷದ ನಡುವೆ ಒಂದು ವಾಕ್ಸಮರಕ್ಕೂ ಕೂಡ ಕಾರಣ ಆದಂಥ ಘಟನೆ ಇವತ್ತು ಅಲ್ಲಿ ನಡೀತು. ಹಾಗೆ ಮತ್ತೆ ಇದು ಮೊದಲಿಂದ ಕೂಡ ಸರ್, ನೀವು ಅದನ್ನು ನೋಡಿರಿ, ಸಭಾಪತಿಗಳು ಮತ್ತು ಸಭಾನಾಯಕರು ಮತ್ತು ಪ್ರತಿಪಕ್ಷಗಳ ಮಧ್ಯೆ ಮೂವರ ಮಧ್ಯೆ ಕೆಲವೊಂದು ಸಂದರ್ಭದಲ್ಲಿ ಹೊಂದಾಣಿಕೆ ಆಗದಿರತಕ್ಕಂಥ ಘಟನೆಗಳು ಕೂಡ ನಡೆದವೆ. ಇವರು ಏನಂದರೆ ಸಭಾನಾಯಕರು ಉತ್ತರ ಕೊಡಬೇಕು, ಆದರೆ ಕೆಲವು ಸಂದರ್ಭದಲ್ಲಿ ಸಚಿವರು ಇರೋದಿಲ್ಲ, ಲೆಟರ್ ಕೂಡ ಬಂದಿರೋದಿಲ್ಲ. ಆ ಸಂದರ್ಭದಲ್ಲಿ ಸಭಾಪತಿಗಳೇ ಸೂಚನೆ ಕೊಟ್ಟು ಸಭಾನಾಯಕರಿಗೆ ಕರೆಸ್ರಿ ಅಂತಕ್ಕಂಥ ಹೇಳ್ತಕ್ಕಂಥ ಪರಿಸ್ಥಿತಿಗಳು ಭಾಳಷ್ಟು ಸಲ ನೆರಳಿದವು. ಹಂಗಾಗಿ 30-40 ಕ್ವಶನ್ಗಳು ಹಂಗೆ ಉಳಿದವು ಅಂತೇಳ್ಬಿಟ್ಟು ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಎಸ್ ಆರ್ ಪಾಟೀಲ್ ಅವರು ಕೂಡ ಆರೋಪ ಮಾಡಿದರು. ಇದು ಹೆಂಗಂತಂದರೆ ಕೆಳಮನೆಯಲ್ಲಿ ಮಾತ್ರ ವಿದ್ವತ್ಪೂರ್ಣ ಚರ್ಚೆಗಳು ನಡೀತಾ ಇದ್ದಾವೆ, ಮೇಲ್ಮನೆ ಚಿಂತಕರ ಚಾವಡಿ ಆಗಿದ್ದರೂ ಕೂಡ ವಿದ್ವತ್ಪೂರ್ಣ ಚರ್ಚೆಗಳು ಆಗ್ತಾ ಇಲ್ಲ ಅಂತಕ್ಕಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತವೆ. ಅದನ್ನು ಸ್ಟ್ರಿಕ್ಟಾಗಿ ಒಂದು
ರೂಲನ್ನು ಪಾಸ್ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೂಡ ಸಭಾಪತಿಗಳಿಗಿದೆ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳ್ತಾ ಇದ್ರು. ಖಂಡಿತ ಹೌದು, ಭಾಳಷ್ಟು ಸಲ ನೋಡ್ತೀವಿ ಅಧಿಕಾರಿಗಳು ಗ್ಯಾಲರಿಯಲ್ಲಿ ಇರೋದೇ ಇಲ್ಲ, ಸಚಿವರುಗಳು ಇರೋದಿಲ್ಲ, ಸಂಬಂಧಪಟ್ಟ ಪ್ರಶ್ನೆ ಬರುತ್ತೆ, ಉತ್ತರ ಹೇಳೋದಕ್ಕೆ ಅಲ್ಲಿರೋದಿಲ್ಲ. ಯಾರಿಗೆ ಆವತ್ತಿನ ಸದನದಲ್ಲಿ ಹೇಗೆ ಸದನ ನಡೆಯುತ್ತೆ ಅಂದರೆ, ಕೆಳಮನೆಗೆ ಯಾವ ಸಚಿವರು ಬರಬೇಕು, ಮೇಲ್ಗಡೆ ಯಾವ ಸಚಿವರು ಹೋಗಬೇಕು, ಇದು ಮುಂಚೆನೇ ಅಲೋಕೇಟ್ ಆಗಿರುತ್ತೆ. ಅಂಥವರು ಅಲ್ಲಿ ಬರದೇ ಇದ್ದಾಗ ಈ ಸಹಜವಾಗಿ ಎಲ್ಲ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲ ಸದಸ್ಯರು ಆಕ್ಷೇಪಣೆ ಮಾಡುವಂಥ ಸಹಜ. ಎಷ್ಟೋ ಸಲ ಗ್ಯಾಲರಿಯಲ್ಲಿ ಅಧಿಕಾರಿಗಳಿರಲ್ಲ, ಏಕೆಂದರೆ ಸಂಬಂಧಪಟ್ಟ ಉತ್ತರವನ್ನು ಹೇಳಲಿಕ್ಕೆ ಅವರು ಅಧಿಕಾರಿಗಳು ಬೇಕಾಗುತ್ತೆ. ಜೊತೆಗೆ ಅಲ್ಲಿಯ ಸಚಿವರು ಕೂಡ ತಮ್ಮ ಜವಾಬ್ದಾರಿಕೆಯನ್ನು ಮೆರಿಬೇಕಾಗುತ್ತೆ. ಒಬ್ಬ ಸಚಿವ ಅಲ್ಲಿ ಇದ್ದು ಆನ್ಸರ್ ಮಾಡುವಂಥದ್ದು ಬೇರೆ, ಅದರ ಪರವಾಗಿ ಆನ್ಸರ್ ಮಾಡುವಂಥದ್ದು ಬೇರೆ. ಈ ಒಂದು ಗೈರು ಹಾಜರಿ ಮತ್ತೆ ಮತ್ತೆ ಆಗಬಾರ್ದು ಅಂತೇಳಿ ಸದನದಲ್ಲಿ ಹಾಗಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹೊರಟ್ಟಿಯವರು ಕೂಡ ಅದಕ್ಕೆ ಸಭಾಪತಿ ಪೀಠದಿಂದ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೆಳಮನೆಯಲ್ಲೂ ಕೂಡ ಅದಕ್ಕೆ ವಿಷಯ ಕಾಗೇರಿಯವರು ಸಭಾಧ್ಯಕ್ಷರು ಅವರು ಕೂಡ ಈ ಥರದ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇವತ್ತು ಮೇಲ್ಮನೆಯಲ್ಲಿ ಮತ್ತೊಂದು ಚರ್ಚೆ ನಡೆದದ್ದು ಅತಿಥಿ ಉಪನ್ಯಾಸಕರ ಗೌರವಧನವನ್ನು ಹೆಚ್ಚಳ ಮಾಡಬೇಕು. ಇದು ಎಲ್ಲ ಶಿಕ್ಷಕ ವರ್ಗದಿಂದ ಬರುವಂಥ ಆಯ್ಕೆಯಾಗಿ ಬರುವಂಥ ಎಲ್ಲ ಅಲ್ಲಿಯ ಸದಸ್ಯರುಗಳು, ಜೆ ಡಿ ಎಸ್ ಇರಲಿ, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಅವರೆಲ್ಲರೂ ಒಟ್ಟಾಗಿ ಇದು ಆಗ್ರಹ. ಆದರೆ ಇವತ್ತು ಮರೆತಿಬೇಗೌಡರು ಈ ವಿಚಾರವನ್ನು ಭಾಳ ಗಂಭೀರವಾಗಿ ಎತ್ತಿದ್ರು. ಇದನ್ನು ನೀವು ಅವ್ರನ್ನ ಯಾಕೆ ಕಾಯಂ ಮಾಡ್ತಾ ಇಲ್ಲ, ಅವ್ರನ್ನ ಅಟ್ಲೀಸ್ಟ್ ಅವ್ರ ಗೌರವಧನನಾದರೂ ಹೆಚ್ಚಳ ಮಾಡಿ, ಈ ಥರದ ಪ್ರಶ್ನೆಯನ್ನು ಮುಂದಿಟ್ಟು ಅವರು ಉತ್ತರವನ್ನು ಬಯಸಿದರು. ಆದರೆ ಸರ್ಕಾರ ಈ ಹಂತದಲ್ಲಿ ಅವ್ರನ್ನ ಗೌರವಧನ ಹೆಚ್ಚಳ ಮಾಡುವಂಥ ವಿಚಾರಕ್ಕೆ ಯಾವುದೇ ಕಮಿಟ್ಮೆಂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸರ್ಕಾರ ಈ ಸಂದರ್ಭದಲ್ಲಿ ಆಗಲ್ಲ ಅನ್ನುವಂಥ ವಿಚಾರ ಹೇಳಿದ ತಕ್ಷಣ ಅವರು ಆಕ್ರೋಶಗೊಂಡು ಜೆ ಡಿ ಎಸ್ ಸದಸ್ಯರು ಎಲ್ಲರೂ ಸಭಾತ್ಯಾಗವನ್ನು ಮಾಡಿದರು ಇವತ್ತು ವಿಧಾನ ಪರಿಷತ್. ಇಲ್ಲ ಸರ್, ಇದು ಅತಿಥಿ ಉಪನ್ಯಾಸಕರ ಕಾಯಂ ಸಂಬಂಧಪಟ್ಟಂಗೆ ಬಹಳಷ್ಟು ಹೋರಾಟಗಳಾಗಿದ್ದವು. ಇವತ್ತು ಕೂಡ ಒಂದು ಅರಮನೆ ಮೈದಾನದಲ್ಲಿ ಹೋರಾಟ ಆಗಿದೆ. ಈ ಅತಿಥಿ ಉಪನ್ಯಾಸಕರ ಕಾಯಂಗೊಳಿಸಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ನಿಯಮಾವಳಿಗಳೇ ಬೇರೆ ಇದ್ದಾವೆ ಸರ್. ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ, ನಮ್ಮ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ಅತಿಥಿ ಉಪನ್ಯಾಸಕರ ಸಂಬಳ ಮತ್ತು ಅವ್ರಿಗೆ ಸಿಗ್ತಕ್ಕಂತಹ ಏನು ಗೌರವ, ಅದು ಬಹಳ ರೀತಿಯಲ್ಲಿ ತಾರತಮ್ಯ ಇದೆ ಅಂತಕ್ಕಂಥ ಆರೋಪ ಮೊದಲಿಂದ ಇದೆ ಸರ್. ಆದರೆ ಸರ್ಕಾರ ಏನೈತಲ್ಲ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರೋಕ್ಕೆ ಸಾಧ್ಯವಿಲ್ಲ ಅಂತ ಈಗಾಗಲೇ ನೋಟ್ ಮಾಡಿದೆ. ಸೆಷನ್ ಆರಂಭ ಆಗಿರ್ತಕ್ಕಂಥದ್ದು ಕಳೆದ ಮಾರ್ಚ್ನಲ್ಲಿ ಆಗಿದ್ದಾಗೂ ಇದೇ ವಿಷಯಗಳು ಚರ್ಚೆಗೆ ಬಂದಿದ್ದವು, ಮತ್ತು ಈಗಲೂ ಕೂಡ ಅತಿಥಿ ಉಪನ್ಯಾಸಕರ ಕಾಯಂಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಕೂಡ ಭಾಳಷ್ಟು ಜನರು ಮಾತಾಡಿದ್ದಾರೆ. ಆದರೆ ಸರ್ಕಾರ ಮಾತ್ರ ಕಮಿಟ್ಮೆಂಟ್ ಆಗೇ ಇಲ್ಲ, ಇವತ್ತಿಗೂ ಆಗಿಲ್ಲ ಸರ್. ಭಾಳ ಮಾಡ್ತಾ ಇಲ್ಲ. ಅದು ಯಾರೋ ಒಂದು ಸದಸ್ಯರು ಕ್ವಶನ್ ಕೇಳ್ತಾರೆ, ಅದಕ್ಕೊಂದು ಉತ್ತರ ಕೊಡಬೇಕು ಅನ್ನೋದನ್ನು ಒಡಂಬಡಿಕೆ ರೀತಿಯಲ್ಲಿ ಆಗಿದೆ ಬಿಟ್ಟರೆ ನಿರ್ದಿಷ್ಟವಾಗಿ ಒಂದು ಕ್ರಮ ಅಂತಕ್ಕಂಥದ್ದು ಆಗಿಲ್ಲ. ಹಾಗಾಗಿ ಅತಿಥಿ ಉಪನ್ಯಾಸಕರ ಒಂದು ಬೇಡಿಕೆ ಅಂತಕ್ಕಂಥದ್ದು ಈಡೇರಕ್ಕೆ ಸಾಧ್ಯ ಆಯಿತೋ ಇಲ್ಲವೋ ಅಂತಕ್ಕಂತಹ ಅನುಮಾನಗಳು ಕೂಡ ಭಾಳಷ್ಟು ಕಾಡ್ತಾ ಇದೆ ಸರ್. ಹಾಗೆ ಮತ್ತೊಂದು ಜಿ ಟಿ ಟಿ ಅಂದರೆ ಅದು ಸರ್ಕಾರಿ ಒಂದು ಐ ಟಿ ಐ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಅನೇಕ ಉಪಕರಣಗಳನ್ನು ಖರೀದಿ ಮಾಡೋದರಲ್ಲಿ ದೊಡ್ಡ ಹಗರಣ ನಡೆದಿದೆ ಅಂತೇಳಿ ಕಾಂಗ್ರೆಸ್ ಸದಸ್ಯರು ಭಾಳ ಗಂಭೀರವಾದ ಆರೋಪವನ್ನು ಮಾಡಿದರು. ಸುಮಾರು 40 ಕೋಟಿ ರೂಪಾಯಿಯಷ್ಟು 30 ಕೋಟಿಗೂ ಹೆಚ್ಚು ಮಿಗಿಲಾದ ವ್ಯವಹಾರಿಕ ಸಂಬಂಧ ನಡೆದಿದೆ, ಅಲ್ಲಿ ಹಗರಣ ನಡೆದಿದೆ, ಅದರ ಬಗ್ಗೆ ತನಿಖೆ ಆಗಬೇಕು, ಇಲ್ಲದೇ ಇದ್ರೆ ಸದನ ಸಮಿತಿಯನ್ನು ನೇಮಕ ಮಾಡಬೇಕು ಅಂತೇಳಿ ಭಾಳ ದೊಡ್ಡ ಆಗ್ರಹವನ್ನು ಮಾಡಿದ್ದಾರೆ. ಆದರೆ ಅದನ್ನು ಮುಂದಿನ ಸಂದರ್ಭದಲ್ಲಿ 1/2 ಗಂಟೆ ಚರ್ಚೆಗೆ ಪ್ರತ್ಯೇಕವಾಗಿ ತೆಗೆದುಕೊಳ್ತೀವಿ ಅಂತ ಸಭಾಪತಿ ಸಮಾಧಾನ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗೆ ಇವತ್ತು ವಿಧಾನಸಭೆಯಲ್ಲಿ ನಡೆದಂಥ ಬೆಳವಣಿಗೆ ಎಲ್ಲರ ಗಮನ ಸೆಳೆಯುವಂಥದ್ದು. ಬಹುಶಃ ಇಷ್ಟು ಒಂದು ದೊಡ್ಡ ಚರ್ಚೆ, ಒಂದು ಸಂವಾದ ಹಾಸ್ಯ ಪ್ರೇರಿತವಾಗಿ ಮತ್ತು ಅನೇಕ ಸತ್ಯಗಳನ್ನು ನಗುತ್ತಾ ನಗುತ್ತಾ ವ್ಯಂಗ್ಯವಾಗಿ ಹೇಳದಂಥ ಘಟನೆಗೆ ಇವತ್ತು ವಿಧಾನಸಭೆ ಸಾಕ್ಷಿಯಾಯಿತು. ಅಲ್ಲಿ ಬೆಲೆ ಏರಿಕೆ ಬಗ್ಗೆ, ಹೌದು ಇದು ಭಾಳ ಬೆಲೆ ಏರಿಕೆ ಬಗ್ಗೆ ಭಾಳ ದೊಡ್ಡ ಚರ್ಚೆಯನ್ನು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರು ಮಾಡಿದರು. ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡ್ತಾ ಇದ್ರು. ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಎದುರಿಸುತ್ತಿರುವಂಥ ಮೊದಲ ಅಧಿವೇಶನ ಇದು, ಇದನ್ನು ನಾವು ಗಮನದಲ್ಲಿಡಬೇಕು. ಅದರಲ್ಲಿ ಭಾಳ ಜಾಗರೂಕತೆಯಿಂದ ಒಂದಷ್ಟು ಅಂಕಿಅಂಶಗಳ ಜೊತೆಗೆ ಮತ್ತು ಹಿಂದೆ ಏನಾಗಿದೆ, ಈಗೇನಾಗಿದೆ, ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಭಾಳ ದಿಟ್ಟವಾಗಿ ಮಾತಾಡಿದ್ರು ಅಂತೇಳಿ ನನಗೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ? ನನಗೆ ಕಂಡಂಗೆ ಅವರು ಪ್ರತಿ ಮಾತಿನಲ್ಲೂ ಮನಚು, ಹಾಸ್ಯ, ಉದ್ವತ್ಪೂರ್ಣ ಜ್ಞಾನ, ಬುದ್ಧಿವಂತಿಕೆ ಎಲ್ಲವನ್ನ ಪ್ರಯೋಗ ಮಾಡಿದರು ಅಂತಕ್ಕಂಥದ್ದು ಎಲ್ಲ ರೀತಿಯ ಚರ್ಚೆಗಳಾಗ್ತಾ ಇದ್ದಾವೆ. ಈ ಮೊದಲ ಅಧಿವೇಶನದಲ್ಲಿ ಎಷ್ಟು ಸಮರ್ಥವಾಗಿ ವಿರೋಧ ಪಕ್ಷದ
ಪಕ್ಷದವ್ರಿಗೆ ಏನೇನು ಉತ್ತರ ಕೊಡಬೇಕು ಅದೆಲ್ಲವೂ ಮಾತಿನ ಮೂಲಕ ಕಟ್ಟಿಕೊಟ್ಟರು ಅಂತಕ್ಕಂಥದ್ದು ಬಹಳ ಚರ್ಚಿತ ವಿಷಯ ಆಗಿದೆ ನನಗೆ. ಹೌದು, ಖಂಡಿತ. ಯಾಕೆಂದರೆ ಅಲ್ಲಿ ನೋಡಿ, ಆ ಸದನದಲ್ಲಿ ವಿರೋಧ ಪಕ್ಷದ ನಾಯಕರುಗಳನ್ನು ಬಾಯಿ ಮುಚ್ಚಿಸುವಂಥ, ಅವರು ಎತ್ತಿರುವಂಥ ಪ್ರಶ್ನೆಗಳಿಗೆ ತಮ್ಮದೇ ಆದ ದಾಟಿಯಲ್ಲಿ ರಾಜಕೀಯವಾಗೂ ಕೂಡ ಉತ್ತರವನ್ನು ಕೊಡುವಂಥ ಒಂದು ಜಾಣ್ಮೆಯನ್ನು ಮುಖ್ಯಮಂತ್ರಿಗಳು ಮೆರೆದಿದ್ದಾರೆ. ಆದರೆ ಅದನ್ನು ಅದರ ಜೊತೆಗೆ ಒಂದಷ್ಟು ಏನಾದರೂ ವಿಚಾರಗಳನ್ನು ಮಂಡನೆ ಮಾಡ್ತಾರೆ ಅಂದರೆ, ಏನಾದರೂ ಕ್ರಮ ತೆಗೆದುಕೊಳ್ಳುವಂಥದ್ದು ಅಥವಾ ಯೋಜನೆಯನ್ನು ಯಾವುದು ಬೆಲೆ ಇಳಿಕೆ ಮಾಡೋದಕ್ಕೆ ಏನೇನು ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಹೇಳುವಂಥದ್ದನ್ನು ಮಾಡ್ತಾರೆ ಅಂತೇಳಿ ನಿರೀಕ್ಷೆ ಇತ್ತು, ಅದನ್ನು ಹೇಳಿಲ್ಲ. ಆದರೆ ಅದನ್ನ ಇಟ್ಕೊಂಡೇ ಸಿದ್ದರಾಮಯ್ಯ ಅವರು ಒಂದು ಚಂದ ಮಾತಾಡಿದ್ದಾರೆ. ಅವರು ಈ ಮಾತಿನ ಮಂಟಪ ಕಟ್ಟುವ ಬದಲು ಈ ಹಸಿದ ಬಡವರ ಹೊಟ್ಟೆಗೆ ಏನು ಹೋಗ್ಬೇಕಂತಕ್ಕಂಥದ್ದನ್ನು ಮೊದಲು ಮಾತಾಡಿರಿ ಅಂತಂತಂದ್ರು. ಅದಕ್ಕೂ ಕೂಡ ಮತ್ತೆ ಬೊಮ್ಮಯ್ಯವರು ಭಾಳ ಮಾತಿನ ಮಂಟಪ ಅನ್ನೋಕ್ಕಿಂತ ಚಾತುರ್ಯವಾಗಿ ಉತ್ತರ ಕೊಟ್ಟಿದ್ದರು. ನಾವು ಈಗೇನು ಮಾಡಿದೆವೋ, ಹಿಂದಿನ ಸರ್ಕಾರಗಳು ಏನು ಮಾಡಿದವು ಅಂತಕ್ಕಂಥದ್ದನ್ನು ತುಲನಾತ್ಮಕವಾಗಿ ಅರಿವು ಮೂಡಿಸೋ ರೀತಿಯಲ್ಲೇ ಬಸವರಾಜ ಬೊಮ್ಮಯ್ಯವರು ಮತ್ತೊಮ್ಮೆ ಕಟ್ಟಿಕೊಟ್ಟಾಗ ಒಂದು ರೀತಿಯ ಮಾತಿನ ಹಂದರ ಅದು ಭಾಳ ಚೆಂದಾಗಿ ಮನುಷ್ಯಾಗಿ ಮೂಡಿ ಬಂತು. ಅದ್ಭುತವಾಗಿ ವರ್ಣನೆ ಮಾಡಬಹುದು ಅದನ್ನು ಚೆನ್ನಾಗಿ. ಮುಖ್ಯಮಂತ್ರಿಗಳು ಬೊಮ್ಮಾಯಿ ಮಾತನಾಡಿದ್ದನ್ನು ಯಾರು ತಾರೀಫ್ ಮಾಡಿದ್ದಾರೆ ಅಂತೇಳಿ ನೀವು ಅಂದ್ಕೊಂಡಿದ್ದೀರಿ ಹೇಳಿ. ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ಎದ್ದು ನಿಂತ್ಕೊಂಡು ಭಾಳ ಸಮರ್ಥವಾಗಿ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಸಭೆಗೆ ಹೇಳಿದರು. ಎಲ್ಲರೂ ಆ ಟೇಬಲ್ ಮೇಜನ್ನು ಗುದ್ದಿ ಆ ಆಡಳಿತ ಪಕ್ಷದ ಸದಸ್ಯರು ಹರ್ಷವನ್ನು ವ್ಯಕ್ತಪಡಿಸಿದರು, ಸ್ವಾಗತವನ್ನು ಮಾಡಿದರು. ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯವರು ಕೂಡ ಈ ಮಾತಿನ ಮಂಟಪ ಅಂತಂದ್ರೆ ಅವ್ರಿಗೂ ಹಿಡಿಸಿದೆ ಅಂತಲೇ ಅರ್ಥ ಅದ ಆ್ಯಕ್ಚುಲ್ ಅಂತಂದರೆ. ಇಲ್ಲ, ಬಸವರಾಜ ಬೊಮ್ಮಾಯಿ ಒಂದು ಜಾಣ್ಮೆಯನ್ನು ಪ್ರದರ್ಶನ ಮಾಡಿದರು ಇವತ್ತು ಆ ಸದನದಲ್ಲಿ. ಹಾಗೆ ಆ ಸಿದ್ದರಾಮಯ್ಯನವರು ಜೊತೆಗೆ ಹಿಂದಿನ ಸ್ಪೀಕರ್, ಮಾಜಿ ಸ್ಪೀಕರ್ ಆದಂಥ ರಮೇಶ್ ಕುಮಾರ್ ಅವರು ಒಂದಷ್ಟು ಕಿಚಾಯಿಸುವ ಕೆಲಸವನ್ನು ಅಲ್ಲಿ ಮಾಡಿದರು. ಏನು ಕಿಚಾಯಿಸಿದರು? ಸಿದ್ದರಾಮಯ್ಯನವರು ಹೇಳಿದರು ಎದ್ದು ನಿಂತ್ಕೊಂಡು, ಯಡಿಯೂರಪ್ಪನವರೇ ನಿಮ್ಮನ್ನು ಯಾಕೆ ಕೆಳಗಡೆ ಇಳಿಸಿರು? ನೀವು ನೋಡಿ ಇಲ್ಲಿ ಹಾಡಿ ಹೊಗಳ್ತಾ ಇದ್ದಾರೆ, ಜನಪ್ರಿಯರಾದರು, ಇಡೀ ಕರ್ನಾಟಕ ಎಲ್ಲ ಕಡೆ ನಿಮ್ಮ ಪ್ರಾಬಲ್ಯ ಇತ್ತು, ಯಾವ ಕಾರಣಕ್ಕಾಗಿ ನೀವು ಸರ್ಕಾರ ತಂದ್ರಿ, ನಿಮ್ಮನ್ನೇ ಮೂಲೆ ಗುಂಪು ಮಾಡಿದರು, ಈ ಥರದ್ದು ಎಲ್ಲ ರೀತಿಯಲ್ಲಿ ಕಿಚಾಯಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡಿದರು. ಆದರೆ ಯಡಿಯೂರಪ್ಪನವರು ಎದ್ದು ನಿಂತು ಹೇಳಿದರು, ಇಲ್ಲ ನಾನಾಗಿಯೇ ರಾಜೀನಾಮೆ ಕೊಟ್ಟಿದ್ದೇನೆ ಹೊರತು ನಾನು ಯಾವ ಒತ್ತಡದಿಂದ ಕೊಟ್ಟಿಲ್ಲ, ನಾನು ಬಸವರಾಜ ಬೊಮ್ಮಾಯಿ ಮೇಲೆ ವಿಶ್ವಾಸ ಇಟ್ಟಿದ್ದೆ, ಅವರು ಅಂದ್ಕೊಂಡಿರುವ ರೀತಿಯಲ್ಲಿ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ ಅಂತೇಳಿ ಹೇಳಿದರು. ಆದರೆ ಅದರ ನಡುವೆ ಕಿಚಾಯಿಸಿದ್ದು ರಮೇಶ್ ಕುಮಾರ್ ಅವರು. ನೀವು ಹೌದು ಯಾವಾಗಲೂ ಕೂಡ ಯಡಿಯೂರಪ್ಪನವರೇ ನೀವು ನೋವನ್ನು ಉಂಡು ನಲಿವನ್ನು ಬಡಿಸಿದಂಥವರು, ನಮಗೆ ನಿಮ್ಮ ನೋವು ಅರ್ಥ ಆಗುತ್ತೆ ಅಂತೇಳಿ ಅವ್ರನ್ನ ಮತ್ತಷ್ಟು ಕಿಚಾಯಿಸುವಂಥ ಕೆಲಸವನ್ನು ಮಾಡಿದರು. ಹಾಗೆ ಸಿದ್ದರಾಮಯ್ಯನವರು ಹೇಳಿದರು ಯಡಿಯೂರಪ್ಪನವರಿಗೆ, ನಿಮಗೆ ಯಾವಾಗಲೂ ಒಂದು ಹಳ್ಳಿ ಕಡೆ ಮಾತಿದೆ, ಎತ್ತವರಿಗೆ ಅಗ್ಗಣ ಮದ್ದು ಅಂತೇಳಿ, ಹಂಗಾಗಿ ಮೋಸ್ಟ್ಲಿ ನಿಮಗೆ ಈಗ ಬಸವರಾಜ ಬೊಮ್ಮಾಯಿ ಸರ್ಕಾರ ನಿಮಗೆ ಇಷ್ಟ ಆಗಿರ್ಬೋದು, ಯಾಕೆಂದರೆ ನೀವೇ ಮಾಡಿರುವಂಥ ಮುಖ್ಯಮಂತ್ರಿ, ನೀವೇ ಸೂಚನೆ ಮಾಡಿದಂಥ ಮುಖ್ಯಮಂತ್ರಿ ಅವರಾಗಿರೋ ಕಾರಣಕ್ಕಾಗಿ ನೀವು ಹೊಗಳ್ತಾ ಇದ್ದೀರಿ ಅಂತೇಳಿ ಅವರು ತಮಾಷೆಯನ್ನು ಮಾಡಿದರು. ಅದನ್ನು ಅಷ್ಟೇ ಸಮರ್ಥವಾಗಿ ಹೌದು ಅಂತೇಳಿ ಎದ್ದು ನಿಂತು ಬಸವರಾಜ ಬೊಮ್ಮಾಯಿ ಅದಕ್ಕೆ ಎಂಡಾಸ್ ಮಾಡಿರೋ, ಹೌದು ನಮ್ಮ ಹಿರಿಯ ನಾಯಕರು, ಹೌದು ಅವ್ರು ತೆಗೆದುಕೊಂಡ ತೀರ್ಮಾನ ಗಟ್ಟಿಯಾದ ತೀರ್ಮಾನ, ಈ ಥರದ ಎಲ್ಲ ಮಾತುಗಳನ್ನು ಅಲ್ಲಿ ಸಭೆಯಲ್ಲಿ ಸದನದಲ್ಲಿ ಹೇಳುವಂಥ ಕೆಲಸವನ್ನು ಮಾಡಿದರು. ಭಾಳ ಇಂಟ್ರೆಸ್ಟಿಂಗ್ ಆಗಿ ಇದೆಲ್ಲವೂ ಕೂಡ ಅಲ್ಲಿ ನಡೀತು. ಅಂದರೆ ಏನೆಲ್ಲ ನಡೆದಿದೆ ಅಲ್ಲಿ ರಾಜಕಾರಣದ ಹಿಂದೆ, ಯಡಿಯೂರಪ್ಪನವರನ್ನ ಹಿಂದೆ ಸರಿಸುವುದರ ಹಿಂದೆ ಏನೆಲ್ಲ ಕೈಚಳಕಾಯಿತು, ಅದು ಅವರ ಬಾಯಿಂದ ಬರಲಿ ಅಂತೇಳಿ ತುಂಬ ನಿರೀಕ್ಷೆ ಇಟ್ಕೊಂಡು ಹಾಗಾಗಿ ಚುಚ್ಚುವ ಪ್ರಯತ್ನವನ್ನು ಮಾಡಿದರೂ ಕೂಡ ಯಡಿಯೂರಪ್ಪನವರು ಅವ್ರ ಗುಟ್ಟನ್ನು ಬಿಟ್ಕೊಡಲಿಲ್ಲ, ಅವರ ದಿಟ್ಟ ನಿಲುವಿಗೆ ಅಂಟ್ಕೊಂಡ್ರು. ಹಾಗೆ ಅದು ಅಷ್ಟೇ ಸಮರ್ಥವಾಗಿ ಮುಖ್ಯಮಂತ್ರಿಗಳು � ಇಡೀ ಘಟನಾವಳಿಗಳನ್ನು ಯಡಿಯೂರಪ್ಪನವರ ಜೊತೆಗೆ ನಿಂತು ಸಮರ್ಥನೆ ಮಾಡಿಕೊಳ್ಳುವ ಮೂಲಕ ವಿರೋಧ ಪಕ್ಷಕ್ಕೆ ಒಂದು ಸರಿಯಾದ ಒಂದು ಹೇಟನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಅಂತ ಹೇಳಿ ಅನಿಸುತ್ತೆ. ಇಲ್ಲ ಸರಿ, ಸೆಷನ್ ನಡೆದಾಗ ರಮೇಶ್ ಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಕೂಡ ಯಾವಾಗಲೂ ಯಡಿಯೂರಪ್ಪಗೆ ಟಾಂಗ್ ಕೊಟ್ಟಗಂತಲೇ ಬರ್ತಾ ಇದ್ರು. ಕಳೆದ ಅಧಿವೇಶನದಲ್ಲಿಯೂ ಕೂಡ ಟಾಂಗ್ ಭಾಳಷ್ಟು ಕೊಟ್ಟಿದ್ದರು. ನಿಮ್ಗೆ ನಿಮ್ಮನ್ನು ಹಾಳು ಮಾಡೋದಕ್ಕೆ ಕುಟುಂಬನೇ ಕಾರಣ, ನೀವು ಇವತ್ತೇನು ಕುಟುಂಬ ಪ್ರೀತಿ ಇದೆಯಲ್ಲ ಅದು ನಿಮಗೆ ಮುಳುವಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಈಗ ಸರ್ಕಾರಕ್ಕೆ ಕೂಡ ನೀವೇ ಹೆತ್ತಿರ್ತಕ್ಕಂಥ ಮಗುವನ್ನು ಸ್ಥಾಪನೆ ಮಾಡಿದ್ದೀರಾ ಅಂತೇಳಿ ಬೊಮ್ಮಾಯಿ ಎತ್ತಿಕಟ್ಟಿ ಒಂಥರ ಕಿಚಾಯಿಸುವ ಕೆಲಸವನ್ನು ಮತ್ತೊಂದು ಅವರು ಅದೇ ಮಾತು ಹೇಳಿದ್ರಲ್ಲ ರಮೇಶ್ ಕುಮಾರ್, ಸಿದ್ದರಾಮಯ್ಯ, ಎಲ್ರಿ ರೇಣುಕಾಚಾರ್ಯ, ಎಲ್ರಿ ಬಸವನಗೌಡ ಪಾಟೀಲ್ ಎತ್ನಾಳ್, ಯಾಕೆ ಮಾತಾಡ್ತಾ ಇಲ್ಲ ನೀವು ಯಡಿಯೂರಪ್ಪನವ್ರ ಕೆಳಗಡೆ ಅಂತೇಳಿ ಈ ಪ್ರಶ್ನೆ ಎಲ್ಲ ಕೇಳಿದ್ರು. ಭಾಳ ಇಂಟ್ರೆಸ್ಟಿಂಗ್ ಆಗಿ ಇಡೀ ಸದನ ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಕೂಡ ತುಂಬ ಲವಲವಿಕೆಯಾಗಿ ಚಂದವಾಗಿ ನಡೀತು. ಇವತ್ತಿನ ಮುಂದಿನ ನಾಳೆ ಏನು ಸದನ ನಡೆಯುತ್ತೆ ಅದನ್ನು ಅಪ್ಡೇಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ.